जेडीएस वरिष्ठरन्न इक्कट्टिगे सिलुकिसिदे हासन टिकेट फाइट याके अंतंद्रे भवानी रेवण्ण अवरिगे टिकेट कोडबेकु अंत रेवण्ण फ्यामिली मुगिबिद्रे अदर अनिवार्यते इल्ल ईगागले अल्ली समर्थ अभ्यर्थी इद्दारे हासनदल्लि अंत कुमारस्वामी हेळिदरु। हागागि हासनद बग्गे रेवण्णगे गोत्तिरुवष्टु चिक्कप्पनिगे गोत्तिल्ल अंत सूरज हेळिदारे। हासन टिकेट विचार देवेगौडरे फाइनल अंत सूरज हेळिदि प्रज्वल हेळिदारे। ಹೀಗಾಗಿ ಸೂರಜ್ ಮಾವತಿಗೆ ಭಾವುಕರಾಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ। ಈ ವಿಚಾರದಲ್ಲಿ ದೇವೇಗೌಡರನ್ನ ಎಳೆದು ತರಬೇಡಿ, ಅವರ ಆರೋಗ್ಯ ಹೇಗಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ, ಈ ವಿಚಾರಕ್ಕೆಲ್ಲ ಅವರನ್ನ ತಗೊಂಬರಬೇಡಿ, ನಮ್ಮ ಮನೆ ಮಕ್ಕಳೇ ಅವರೆಲ್ಲರೂ ಕೂಡ ಮಾತನಾಡ್ತಾರೆ, ನನ್ನ ವಿರುದ್ಧ ಮಾತನಾಡದೆ ಇನ್ಯಾರ ವಿರುದ್ಧ ಮಾತನಾಡ್ತಾರೆ, ಬಟ್ ಇದೆಲ್ಲ ಸರಿಪಡಿಸೋ ಶಕ್ತಿ ನನಗಿದೆ, ಮುಂದಿನ ದಿನಗಳಲ್ಲಿ ಇದನ್ನೆಲ್ಲ ಸರಿಪಡಿಸ್ತೀನಿ ಅಂತ ರಾಯಚೂರಿನಲ್ಲಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು। ಶಕುನಿಗಳಿಂದ ಹೀಗಾಗಿದೆ ಅಂತ ಸ್ಟ್ರೆಸ್ ಮಾಡಿ ಹೇಳಿದ್ದಾರೆ ಕುಮಾರಸ್ವಾಮಿ। ನಾವು ನೋಡ್ಕೊಂಬಂದಿರೋಂಥ ಕಾಲದಿಂದಲೂ ಸನ್ಮಾನ್ಯ ನಮ್ಮ ತಾತವರೇ ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬರು ಅಭ್ಯರ್ಥಿ ಯಾವುದೇ ಒಂದು ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನ ಅವರೇ ಅಂತಿಮವಾಗಿ ನಿರ್ಧಾರ ಮಾಡ್ಕೊಂಬಂದಿದ್ದಾರೆ। ಪ್ರತಿ ಸರಿನೂ ಯಾವಾಗಲೂ ದೇವೇಗೌಡರೇ ಬಂದು ಇಲ್ಲಿ ನೀವೇ ನೋಡಿದ್ದೀರಾ, ಎಮ್ ಎಲ್ ಸಿ ಚುನಾವಣೆ ಇರ್ಬೋದು, ಇಲ್ಲ ಯಾವುದೇ ಚುನಾವಣೆ, ಲಾಸ್ಟ್ ಟೈಮ್ ಎಮ್ ಎಲ್ ಎ ಚುನಾವಣೆಗಳಿರ್ಬೋದು, ಲಾಸ್ಟ್ ಟೈಮ್ ಎಮ್ ಎಲ್ ಸಿ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಸಾಹೇಬರು ಅವ್ರು ಬಂದು ಅವರು ತೀರ್ಮಾನ ಮಾಡೋಂಥ ಕೆಲಸನ ಮಾಡ್ತಿದ್ರು। ಅವ್ರ ಆರೋಗ್ಯ ಒಂದು ಸ್ವಲ್ಪ ಇದಿರೋದ್ರಿಂದ, ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವ್ರು ಬರೋದಕ್ಕೆ ನಾವು ಕಾಯ್ತಾ ಇದೀವಿ, ಅವ್ರು ಬಂದ ಮೇಲೆ ನಾವು ತೀರ್ಮಾನ ತಗೋತೀವಿ। ಅವ್ರ ಬದುಕು ಮುಖ್ಯ ನನಗೆ ದೇವೇಗೌಡರದು, ನನ್ನ ಮುಂದೆ ಅವ್ರೇನು ಕಟ್ಟಿರ್ತಕ್ಕಂಥ ಪಕ್ಷ ಇವತ್ತು ನಾನು 120 ಸೀಟ್ ಗೆಲ್ಲಬೇಕು ಅಂತ ಏನು ಹೊರಟಿದ್ದೀನಿ, ಅವರಿಗೆ ಕಾಣಿಕೆ ಕೊಡೋದಕ್ಕೆ ಹೊರಟಿರೋದು, ಅವ್ರು ಸಾಯೋದಕ್ಕಿಂತ ಮುಂಚೆ ಅವ್ರ ಪಕ್ಷ ಉಳಿತು ಅನ್ನೋದನ್ನು ಸಾಬೀತು ಮಾಡಬೇಕು ಅಂತ ಹೊರಟಿರೋ ನಾನು। ಆದರೆ ದೇವೇಗೌಡರ ಹೆಸರಿನಲ್ಲಿ ತರಬೇಡಿ ಯಾರು ಮೊದಲು। ಹಾಸನ ಜಿಲ್ಲೆ ದಿವ ರೇವಣ್ಣ ಸಾಹೇಬ್ರಿಗಿಂತ ಅರ್ಥವಂತ ವ್ಯಕ್ತಿ ಭೂಮಿಯಲ್ಲೇ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ। ಇಡೀ ಜಿಲ್ಲೆನ ಇವತ್ತವರು ಸದೃಢವಾಗಿ ಸಮರ್ಪಕವಾಗಿ ಇವತ್ತು ನಿಭಾಯಿಸ್ಕೊಂಬಂದಿದ್ದಾರೆ। ಇವತ್ತು ಒಂದು 15 ವರ್ಷದಿಂದ ತಗೊಂಡ್ರೆ ಸತತವಾಗಿ 6 ರಿಂದ 7 ಶಾಸಕರನ್ನ ಇವತ್ತು ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ। ಅದು ರೇವಣ್ಣವರ ಸ್ವಂತ ಪ್ರಯತ್ನ ಅಂತ ಹೇಳಕ್ಕೆ ಬಯಸ್ತೀನಿ। ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ। ನನ್ನ ಕುಟುಂಬದ ಮಕ್ಕಳು ಮಾತಾಡಿದ್ದಾರೆ ಹಾಸನದ ಒಂದು ಸ್ಥಾನದ ವಿಷಯದಲ್ಲಿ, ನಿಮಗೆ ಅದರ ಬಗ್ಗೆ ಭಾಳ ಮಹತ್ವ ಇರ್ಬೋದು, ನನಗೆ ಸಣ್ಣ ವಿಷಯ, ನನ್ನ ಮನೆ ಮಕ್ಕಳು ನನ್ನ ಬಗ್ಗೆ ಮಾತಾಡಿದ್ರೆ ಇನ್ಯಾರ ಬಗ್ಗೆ ಮಾತಾಡೋಕ್ಕಾಗುತ್ತೆ? ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ಇದೆ ನನಗೆ, ಅರಗಿಸ್ಕೊಳ್ಳೋ ಶಕ್ತಿ ಇದೆ। ಯಾರೋ ಶಕುನಿಗಳು ದಾರಿ ತಪ್ಪಿಸಿರ್ತಾರೆ, ಅವನು ಸರಿಪಡಿಸ್ಕೊಳ್ಳೋದು ಶಕ್ತಿ ನನಗಿದೆ, ಅವ್ರು ಸರಿಪಡಿಸೋಣ, ತಲೆ ಕೆಡಿಸ್ಕೊತೀರಿ ನೀವು। ಇವತ್ತು ಒಂದು 15 ವರ್ಷದಿಂದ ತಗೊಂಡ್ರೆ ಸತತವಾಗಿ 6 ರಿಂದ 7 ಶಾಸಕರನ್ನ ಇವತ್ತು ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ। ಅದು ರೇವಣ್ಣವರ ಸ್ವಂತ ಪ್ರಯತ್ನ ಅಂತ ಹೇಳಕ್ಕೆ ಬಯಸ್ತೀನಿ। ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ। ಕುಮಾರಸ್ವಾಮಿ ವರ್ಸಸ್ BJP ಹಾಸನದ ವಿಧಾನಸಭೆ ವಿಷಯದಲ್ಲಿ ಈ ಬಾರಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಹಾಸನದ ಪರಿಚಯ ನನಗಿಲ್ಲ ಇಲ್ಲಿವರೆಗೆ, ಹಾಸನದ ಪರಿಚಯ ಮಾಡ್ಕೊಳ್ಳಿಕ್ಕೇ ಹಾಸನದಲ್ಲಿ ಈ ಬಾರಿ ಹಾಸನದ ರಾಜಕಾರಣ ಕುಮಾರಸ್ವಾಮಿ ವರ್ಸಸ್ BJP ಪಕ್ಷ। ಓಕೆ, ಕುಮಾರಸ್ವಾಮಿ ಅವರೇನೋ ಒಂದು ದೇವೇಗೌಡರನ್ನ ಎಮೋಷನಲ್ ಆಗಿ ತಂದಿದ್ದಾರೆ, ಎಲ್ಲದಕ್ಕೂ ಅವ್ರನ್ನ ಎಳಿಬೇಡಿ, ಅವ್ರ ಆರೋಗ್ಯ ಸರಿ ಇಲ್ಲ, ಈ ಸರ್ತಿ ನಾನು ಇಷ್ಟೆಲ್ಲ ಪ್ರಯತ್ನ ಪಡ್ತಿರೋದೇ ಆ ಪಕ್ಷವನ್ನು ಉಳಿಸೋದಕ್ಕೋಸ್ಕರ, ಅವರಿಗೆ ಕೊಡುಗೆ ಕೊಡೋದಕ್ಕೋಸ್ಕರ ಅಂತ। ಬಟ್ ರೇವಣ್ಣ ಫ್ಯಾಮಿಲಿ ಮಾತ್ರ ಇದನ್ನು ತೀರಾ ಪ್ರತಿಷ್ಠೆಯಾಗಿ ತಗೊಂಡ್ಬಿಟ್ಟಿದ್ದಾರೆ, ಟಿಕೆಟ್ ಭವಾನಿ ರೇವಣ್ಣ ಕೊಡಲೇಬೇಕು, ಇವ್ರು ಯಾರು ಇಲ್ಲ ಅನ್ನೋದಕ್ಕೆ, ಹಾಸನ ರೇವಣ್ಣ ಅವ್ರಿಗಿಂತ ಇವ್ರಿಗೆ ಚೆನ್ನಾಗಿ ಗೊತ್ತಾ ಅನ್ನೋ ರೀತಿಯಲ್ಲಿ ಅವರು ಮಾತನಾಡ್ತಾ ಇರೋದು। ಈಗ ತಾಯಿಗೆ ಸಪೋರ್ಟಿವ್ ಆಗಿ ಸೂರಜ್ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಕೂಡ ಮಾತನಾಡಿದ್ದಾರೆ, ಸ್ವಲ್ಪ ಕುಮಾರಸ್ವಾಮಿಗೆ ಟಕ್ಕರ್ ಕೊಡೋ ರೀತಿಯಲ್ಲೇ ಮಾತನಾಡಿದ್ದಾರೆ। ಯಾಕೆಂದರೆ ಈ ಹಿಂದೆ ಕುಮಾರಸ್ವಾಮಿ ಮಾತನಾಡಿದ ಪದಗಳನ್ನೇ ಬಳಸಿ ಸೂರಜ್ ಮತ್ತು ಪ್ರಜ್ವಲ್ ಇಬ್ಬರು ಕೂಡ ಮಾತನಾಡಿರ್ತಕ್ಕಂಥದ್ದು। ಸೊ ಹಾಗಾಗಿ ಸ್ವಲ್ಪ ಅವ್ರಿಗೂ ಹರ್ಟ್ ಆಗಿದೆ, ಇಲ್ಲ ಅಂತಲ್ಲ। ಮತ್ತು ಅವ್ರು ಹೇಳೋದೇನೆಂದರೆ, ಇದು ನಮ್ಮ ಕುಟುಂಬದ ವಿಚಾರ, ನನ್ನ ಅಣ್ಣನ ಮಕ್ಕಳು ನನ್ನ ಬಗ್ಗೆ ಅಲ್ಲದೆ ಇನ್ಯಾರ ಬಗ್ಗೆ ಮಾತನಾಡ್ತಾರೆ, ಸರಿಪಡಿಸ್ತೀವಿ, ಬಟ್ ನಿಮಗಿದು ದೊಡ್ಡದಾಗಿ ಕಾಣ್ತಿರ್ಬೋದು, ಅಂದರೆ ಮಾಧ್ಯಮದವ್ರಿಗಿದು ದೊಡ್ಡದಾಗಿ ಕಾಣ್ತಿರ್ಬೋದು, ಬಟ್ ಇದು ನನಗೆ ಸಣ್ಣ ವಿಚಾರ, ನನಗೆ ಇದನ್ನು ಬಗೆಹರಿಸ್ಕೊಳಕ್ಕಾಗಲ್ವಾ ಈ ಕುಟುಂಬದ ಸಮಸ್ಯೆಯನ್ನು, ಮಾಡೋಣ, ಎಲ್ಲ ಸರಿ ಮಾಡೋಣ, ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಕುಮಾರಸ್ವಾಮಿ ಅವರು ಕೊಡ್ತಾ ಇರ್ತಕ್ಕಂಥದ್ದು। ಬಟ್ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಟ್ರೆ ಜನಕ್ಕೂ ಕೂಡ ಒಂದು ಗೊಂದಲ ನಿವಾರಣೆ ಆಗುತ್ತೆ, ಕಾರ್ಯಕರ್ತರಲ್ಲಿ ಗೊಂದಲ ನಿವಾರಣೆ ಆಗುತ್ತೆ. ಏನಪ್ಪ ದೊಡ್ಡಗೌಡರ ಫ್ಯಾಮಿಲಿನಲ್ಲೇ ಟಿಕೆಟ್ಗೋಸ್ಕರ ಈ ಥರ ಕಿತ್ತಾಡ್ತಾರೆ ಅನ್ನುವಂತಹ ಒಂದು ಭಾವನೆ ಬಂದ್ಬಿಡುತ್ತೆ. ನೀವು ಅದೇನು ಬಗೆಹರಿಸ್ಕೋಬೇಕು ಅಂತ ಇದ್ದೀರಾ ಈಗಲೇ ಬಗೆಹರಿಸ್ಕೊಂಬಿಡಿ ಆದಷ್ಟು ಬೇಗ. ಈಗೇನಾಗಿದೆ, ನಿಮ್ಮ ಕುಟುಂಬದಿಂದ ಒಂದು ರೀತಿ ಹೊಗೆ ಆಡೋದಕ್ಕೆ ಶುರುವಾಗಿದೆ. ಆ ಹೊಗೆ ಎಲ್ಲ ಕಡೆ ಹರಡ್ತಾ ಇದೆ. ಅದನ್ನು ಆದಷ್ಟು ಬೇಗ ಶಮನ ಮಾಡ್ಕೊಳ್ಳಿ, ಅದು ಬೆಂಕಿ ಆಗೋದಕ್ಕೆ ಬಿಡಬೇಡಿ. ಇಲ್ಲ ಅಂತಂದರೆ ಅದು ಚುನಾವಣೆಯಲ್ಲಿ ಪ್ರತಿಧ್ವನಿಸುತ್ತೆ. ಹಿಂದಿಂದನೂ ನಾವು ನೋಡ್ಕೊಂಬಂದಿರೋಂಥ ಕಾಲದಿಂದಲೂ ಸನ್ಮಾನ್ಯ ನಮ್ಮ ತಾತ ಅವರೇ ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬರು ಅಭ್ಯರ್ಥಿ ಯಾವುದೇ ಒಂದು ತಾಲೂಕಿನಲ್ಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಅನ್ನೋದನ್ನ ಅವರೇ ಅಂತಿಮವಾಗಿ ನಿರ್ಧಾರ ಮಾಡ್ಕೊಂಬಂದಿದ್ದಾರೆ. ಪ್ರತಿ ಸರಿನೂ ಯಾವಾಗಲೂ ದೇವೇಗೌಡರೇ ಬಂದು ಇಲ್ಲಿ ನೀವೇ ನೋಡಿದ್ದೀರಾ, MLC ಚುನಾವಣೆ ಇರ್ಬೋದು, ಇಲ್ಲ ಯಾವುದೇ ಚುನಾವಣೆ, ಲಾಸ್ಟ್ ಟೈಮ್ MLA ಚುನಾವಣೆಗಳಿರ್ಬೋದು, ಲಾಸ್ಟ್ ಟೈಮ್ MLC ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಸಾಹೇಬರು ಅವ್ರು ಬಂದು ಅವರು ತೀರ್ಮಾನ ಮಾಡೋಂಥ ಕೆಲಸನ ಮಾಡ್ತಿದ್ರು. ಅವ್ರ ಆರೋಗ್ಯ ಒಂದು ಸ್ವಲ್ಪ ಇದಿರೋದ್ರಿಂದ, ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವ್ರು ಬರೋದಕ್ಕೆ ನಾವು ಕಾಯ್ತಾ ಇದೀವಿ. ಅವ್ರು ಬಂದ ಮೇಲೆ ನಾವು ತೀರ್ಮಾನ ತಗೋತೀವಿ. ಅವ್ರ ಬದುಕು ಮುಖ್ಯ ನನಗೆ ದೇವೇಗೌಡರದು. ನನ್ನ ಮುಂದೆ ಅವ್ರೇನು ಕಟ್ಟಿರ್ತಕ್ಕಂಥ ಪಕ್ಷ ಇವತ್ತು ನಾನು 120 ಸೀಟ್ ಗೆಲ್ಲಬೇಕು ಅಂತ ಏನು ಹೊರಟಿದ್ದೀನಿ. ಅವರಿಗೆ ಕಾಣಿಕೆ ಕೊಡೋದಕ್ಕೆ ಹೊರಟಿರೋದು. ಅವ್ರು ಸಾಯೋದಕ್ಕಿಂತ ಮುಂಚೆ ಅವ್ರ ಪಕ್ಷ ಉಳಿತು ಅನ್ನೋದನ್ನು ಸಾಬೀತು ಮಾಡಬೇಕು ಅಂತ ಹೊರಟಿರೋನು ನಾನು. ಆದರೆ ದೇವೇಗೌಡರ ಹೆಸರಿನಲ್ಲಿ ತರಬೇಡಿ ಯಾರು ಮೊದಲು. ಹಾಸನ ಜಿಲ್ಲೆ ದಿವಾ ರೇವಣ್ಣ ಸಾಹೇಬ್ರಿಗಿಂತ ಅರ್ಥವಂತ ವ್ಯಕ್ತಿ ಭೂಮಿಯಲ್ಲೇ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಇಡೀ ಜಿಲ್ಲೆನ ಇವತ್ತವರು ಸದೃಢವಾಗಿ ಸಮರ್ಪಕವಾಗಿ ಇವತ್ತು ನಿಭಾಯಿಸ್ಕೊಂಡ್ಬಂದಿದ್ದಾರೆ. ಇವತ್ತು ಒಂದು 15 ವರ್ಷದಿಂದ ತಗೊಂಡ್ರೆ ಸತತವಾಗಿ 6ರಿಂದ 7 ಶಾಸಕರನ್ನ ಇವತ್ತು ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದು ರೇವಣ್ಣವರ ಸ್ವಂತ ಪ್ರಯತ್ನ ಅಂತ ಹೇಳಕ್ಕೆ ಬಯಸ್ತೀನಿ. ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ನನ್ನ ಕುಟುಂಬದ ಮಕ್ಕಳು ಮಾತಾಡಿದ್ದಾರೆ ಹಾಸನದ ಒಂದು ಸ್ಥಾನದ ವಿಷಯದಲ್ಲಿ. ನಿಮಗೆ ಅದರ ಬಗ್ಗೆ ಭಾಳ ಮಹತ್ವ ಇರ್ಬೋದು, ನನಗೆ ಸಣ್ಣ ವಿಷಯ. ನನ್ನ ಮನೆಗೆ ಮಕ್ಕಳು ನನ್ನ ಬಗ್ಗೆ ಮಾತಾಡಿದ್ರೆ ಇನ್ಯಾರ ಬಗ್ಗೆ ಮಾತಾಡೋಕ್ಕಾಗುತ್ತೆ? ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ಇದೆ ನನಗೆ, ಅರಗಿಸ್ಕೊಳ್ಳೋ ಶಕ್ತಿ ಇದೆ. ಯಾರೋ ಶಕನ್ಗಳು ದಾರಿ ತಪ್ಪಿಸಿರ್ತಾರೆ, ಅವನು ಸರಿಪಡಿಸ್ಕೊಳ್ಳೋದು ಶಕ್ತಿ ನನಗಿದೆ. ಅವ್ರು ಸರಿಪಡಿಸೋಣ, ತಲೆ ಕೆಡಿಸ್ಕೊತೀರಿ ನೀವು. ಇವತ್ತು ಒಂದು 15 ವರ್ಷದಿಂದ ತಗೊಂಡ್ರೆ ಸತತವಾಗಿ 6ರಿಂದ 7 ಶಾಸಕರನ್ನ ಇವತ್ತು ಈ ಜಿಲ್ಲೆಯಿಂದ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದು ರೇವಣ್ಣವರ ಸ್ವಂತ ಪ್ರಯತ್ನ ಅಂತ ಹೇಳಕ್ಕೆ ಬಯಸ್ತೀನಿ. ಅವ್ರು ಬಿಟ್ಟರೆ ಇನ್ನು ಯಾರಿಗೂ ಈ ಜಿಲ್ಲೆಯಲ್ಲಿ ಯಾವುದೇ ಥರ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ. ಕುಮಾರಸ್ವಾಮಿ ವರ್ಸಸ್ BJP ಹಾಸನದ ವಿಧಾನಸಭೆ ವಿಷಯದಲ್ಲಿ ಈ ಬಾರಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹಾಸನದ ಪರಿಚಯ ನನಗಿಲ್ಲ ಇಲ್ಲಿವರೆಗೆ. ಹಾಸನದ ಪರಿಚಯ ಮಾಡ್ಕೊಳ್ಳಿಕ್ಕೇ ಹಾಸನದಲ್ಲಿ ಈ ಬಾರಿ ಹಾಸನದ ರಾಜಕಾರಣ ಕುಮಾರಸ್ವಾಮಿ ವರ್ಸಸ್ BJP ಪಕ್ಷ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಈಗ ಕುಮಾರಸ್ವಾಮಿ ಅವರು ರಾಯಚೂರಲ್ಲಿ ಮಾತನಾಡಿದ್ದಾರೆ, ಭಾವುಕವಾಗಿ ಮಾತನಾಡಿದ್ದಾರೆ. ಅವರೆಲ್ಲ ಪ್ರಜ್ವಲ್ ಸೂರಜ್ ಎಲ್ಲ ನಮ್ಮ ಮನೆ ಮಕ್ಕಳು, ನನ್ನ ಬಗ್ಗೆ ಅಲ್ಲದೆ ಇನ್ಯಾರ ಬಗ್ಗೆ ಮಾತನಾಡ್ತಾರೆ? ಯಾರೋ ಶಕುನಿಗಳು ಅವರ ತಲೆ ಕೆಡಿಸಿದ್ದಾರೆ ಅಂತ ಹೇಳಿದರು. ಹಾಗಾದರೆ ಹಾಸನ ರಾಜಕೀಯದಲ್ಲಿ ಇವರ ತಲೆ ಕೆಡಿಸಿದ ಶಕುನಿ ಯಾರು ಅಂತ? ಅರವಿಂದ್, ಏನು ಹಾಸನ ವಿಧಾನಸಭಾ ಕ್ಷೇತ್ರದ JDS ಟಿಕೆಟ್ ದಿನೇ ದಿನಕ್ಕೆ ಕಗ್ಗಂಟಾಗ್ತಾ ಹೋಗ್ತಿದೆ. ಇದರ ಮೇಲೆ ಪ್ರತಿ ವ್ಯತಿರಿಕ್ತ ಹೇಳಿಕೆಗಳು ಸಹ ಆ ಟಿಕೆಟ್ ಗೊಂದಲವನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಕಾರ್ಯಕರ್ತರಲ್ಲಿ ಗುಂಪುಗಾರಿಕೆಯನ್ನು ಸೃಷ್ಟಿ ಮಾಡ್ತಿದೆ. ಏನು ನಿನ್ನೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರು ಕೊಟ್ಟಂತಹ ಹೇಳಿಕೆ ಎಲ್ಲೋ ಒಂದು ಕಡೆ ಮಾಜಿ CM HD ಕುಮಾರಸ್ವಾಮಿಯವ್ರನ್ನ ಕುಗ್ಗಿದಂತೆ ಕಾಣಿಸ್ತಿದೆ. ಇದರ ಎಫೆಕ್ಟ್ ಪಂಚರತ್ನ ಯಾತ್ರೆ ಮೇಲೂ ಸಹ ಆಗ್ಬೋದು. ಯಾಕೆಂದರೆ ನೀವು ಕುಮಾರಸ್ವಾಮಿಯವರ ಹೇಳಿಕೆಯನ್ನು ಗಮನಿಸ್ಬೋದು, ತುಂಬ ಭಾವುಕರಾಗಿ ಮಾತನಾಡಿದರು. ಎಲ್ಲರೂ ಸಹ ದೇವೇಗೌಡರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಹೆಸರನ್ನ ಈ ಟಿಕೆಟ್ ವಿಚಾರದಲ್ಲಿ ತೆರಬೇಡಿ, ಯಾಕೆಂದರೆ ಅವರು ಆರೋಗ್ಯ ಹೇಗಿದೆ, ಅವರ ಪರಿಸ್ಥಿತಿ ಹೇಗಿದೆ ಅನ್ನೋದು ನನಗೆ ಗೊತ್ತು. ನನ್ನ ಮಕ್ಕಳು ಮಾತಾಡ್ದಲ್ಲೇ, ನಮ್ಮನೆ ಮಕ್ಕಳು ಮಾತಾಡ್ದಲ್ಲಿ ಇನ್ಯಾರು ನನ್ನ ವಿರುದ್ಧ ಮಾತಾಡ್ತಾರೆ, ಎಲ್ಲವನ್ನೂ ಸಹ ಸರಿಪಡಿಸ್ತೀನಿ ಅಂತ ಒಂದು ಭಾವುಕವಾದಂತಹ ನುಡಿಗಳನ್ನು ನೋಡಿದರೆ, ಅಲ್ಲದೆ ಅವರು ಹೇಳುವಾಗ ಒಂದು ವಾಕ್ಯವನ್ನು ಬೆಳೆಸಿದರೆ ಕೆಲವು ಶಕುನಿಗಳು ಅವರನ್ನು ತಲೆ ಕೆಡಿಸಿದೆ ಅಂತೇಳಿ. ಆದರೆ ಆ ಶಕುನಿ ಅವರ ಪಕ್ಷದಲ್ಲಿರೋರು ಅಥವಾ ವಿರೋಧ ಪಕ್ಷದಲ್ಲಿರೋದು ಇನ್ನೂ ಸಹ ಗೊತ್ತಾಗ್ತಿಲ್ಲ. ಯಾಕೆಂದರೆ ಆ ಭವಾನಿ ರೇವಣ್ಣ ಅವರಿಗೆ ಮೊದಲಿಂದಲೂ ಕೆಲವು ಸಹ ಮಹಿಳೆಯರು ಹಾಗೂ ಕೆಲವು ನಗರಸಭಾ ಸದಸ್ಯರು ಸಹ ಅವರಿಗೆ ಹಾಸನಕ್ಕೆ ಬರಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿದ್ರು. ಈ ಜನತಾ ಜಲಧಾರೆ ಕಾರ್ಯಕ್ರಮ ಇರ್ಬೋದು, ಯಾವಾಗಲೇ ಕುಮಾರಸ್ವಾಮಿ ಅವರು ಹಾಸನಕ್ಕೆ ಬಂದರೂ ಸಹ ಮನವಿಯನ್ನು ಕೊಡ್ತಿದ್ರು. ಹೀಗಾಗಿ ಅವರನ್ನೇ ಟಾರ್ಗೆಟ್ ಮಾಡಿ ಕುಮಾರಸ್ವಾಮಿಯವರು ಅವರ ಬಗ್ಗೆನೇ ಹರಿಯಾಯಿದ್ರು ಅಂತ ಇಲ್ಲಿ ನೋಡ್ಬೋದು. ಇನ್ನೊಂದೆಡೆ ಮಾಜಿ ಸಚಿವ HD ರೇವಣ್ಣ ಅವರು ಹಾಸನ ಜಿಲ್ಲೆಗೆ ಹೈಕಮಾಂಡ್. ಆದರೆ ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಿದ್ರು, ಇಷ್ಟೆಲ್ಲ ಹೇಳಿಕೆಗಳು ಕೊಡ್ತಾ ಇದ್ರು ಸಹ ಯಾವುದೇ ಒಂದು ಪ್ರತಿಕ್ರಿಯೆನೇ ನೀಡಿಲ್ಲ. ಅಲ್ಲದೆ ಸಮಸ್ಯೆಯನ್ನು ಬಗೆಹರಿಸಕ್ಕೂ ಸಹ ಅವರು ಮುಂದಾಗಿಲ್ಲ. ಇನ್ನೊಂದೆಡೆ ಕಾರ್ಯಕರ್ತರು ಸಂಪೂರ್ಣವಾಗಿ ಗೊಂದಲಕ್ಕೀಡಾಗಿದ್ದಾರೆ. ಒಂದು ಕಡೆ ಭವಾನಿ ರೇವಣ್ಣ ಅವರ ಗುಂಪಾದರೆ, ಇನ್ನೊಂದು ಕಡೆ ಮತ್ತೊಬ್ಬ ಪ್ರಬಲ ಆಕಾಂಕ್ಷಿ HP ಸ್ವರೂಪ್ ಅವರ ಬೆಂಬಲಿಗರು ಒಂದು ಗುಂಪಾಗಿದ್ದಾರೆ. ಕುಮಾರಸ್ವಾಮಿ ಅವರು ನಿನ್ನೆ ಏನು ಭಾವಕರಾಗಿ ನೋಡಿದ್ರು, ಇದರಿಂದಾಗಿ ಕಾರ್ಯಕರ್ತರು ಸಹ ಒಂದು ರೀತಿ ಬೇಸರಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಕುಮಾರಸ್ವಾಮಿಯವರನ್ನು ಎಲ್ಲರೂ ಸಹ ತುಂಬ ಹಾಸನ ಜಿಲ್ಲೆಯಲ್ಲಿ ಕಾರ್ಯಕರ್ತರು ಇಷ್ಟಪಡ್ತಾರೆ. ಆದರೆ ಕುಮಾರಸ್ವಾಮಿಯ ವಿರುದ್ಧವೇ ಸುರೇಶ್ ರೇವಣ್ಣ ಮಾತಾಡಿರೋದು ಎಲ್ಲೋ ಒಂದು ರೀತಿ ಕಾರ್ಯಕರ್ತರಿಗೂ ಸಹ ಬೇಸರವನ್ನು ಉಂಟು ಮಾಡಿದೆ. ಆದರೆ ದೇವೇಗೌಡರ ಸದ್ಯದ ಪರಿಸ್ಥಿತಿಯಲ್ಲಿ ಅವರು ಹಾಸನಕ್ಕೆ ಬಂದು ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಂತ ಹೇಳಿ ಕುಮಾರಸ್ವಾಮಿ ಹೇಳಿಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಭವಾನಿ ರೇವಣ್ಣ ಅವರು ಇಂದೂ ಕೂಡ ಕ್ಷೇತ್ರದಾದ್ಯಂತ ಪ್ರವಾಸವನ್ನು ಮುಂದುವರಿಸ್ತಾ ಇದ್ರೆ, ಇನ್ನೊಂದೆಡೆ ಸ್ವರೂಪ್ ಅವರು ಕೂಡ ಏನು ಪಕ್ಷ ಸಂಘಟನೆ ಹಾಗೂ ಪ್ರಚಾರದಲ್ಲಿ ತೊಡಗಿದ್ದಾರೆ. ಆದರೆ ಕುಮಾರಸ್ವಾಮಿಯವರು ಈಗಲೂ ಏನೂ ಆಗಿಲ್ಲ, ಎಲ್ಲ ಸಮಸ್ಯೆಯನ್ನು ನಾನು ನಿಂತು ಬಗೆಹರಿಸ್ತೇನೆ, ಹಾಗಾಗಿ ಇದೆಲ್ಲ ಸಣ್ಣ ಸಮಸ್ಯೆ, ಮುಂದಿನ ದಿನಗಳಲ್ಲಿ ಎಲ್ಲದಕ್ಕೂ ಸೂಕ್ತ ಉತ್ತರ ಕೊಡ್ತೀನಿ ಅಂತೇಳಿ ಈಗಲೂ ಸಹ ಅವರು ಭವಾನಿ ರೇವಣ್ಣವರಿಗೆ ಪರೋಕ್ಷವಾಗಿ ವಿರೋಧವನ್ನು ವ್ಯಕ್ತಪಡಿಸಿ ಸ್ವರೂಪ್ ಪರ ಒಲವನ್ನು ತೋರಿಸಿರ್ತಕ್ಕಂಥದ್ದು. ಅರವಿಂದ್, ಯಾವುದೇ ಚುನಾವಣೆ ಬಂದಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರು ಸಾಹೇಬರು ಅವ್ರು ಬಂದು ಅವರು ತೀರ್ಮಾನ ಮಾಡೋಂಥ ಕೆಲಸನ ಮಾಡ್ತಿದ್ರು. ಅವ್ರ ಆರೋಗ್ಯ ಒಂದು ಸ್ವಲ್ಪ ಇದಿರೋದ್ರಿಂದ, ಒಂದು ಸ್ವಲ್ಪ ಸಮಸ್ಯೆ ಇರೋದ್ರಿಂದ ಅವ್ರು ಬರೋದಕ್ಕೆ ನಾವು ಕಾಯ್ತಾ ಇದೀವಿ. ಅವ್ರು ಬಂದ ಮೇಲೆ ನಾವು ತೀರ್ಮಾನ ತಗೋತೀವಿ. ಈಗ ಹಾಸನ್ಗೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಸನ್ಗೆ ಬಂದು ಎಲ್ಲ ಶಾಸಕರನ್ನು ಕೂರಿಸ್ಕೊಂಡು, ನಂತರ ರೇವಣ್ಣ ಸಾಹೇಬ್ರನ್ನು ಕೂರಿಸ್ಕೊಂಡು ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಇನ್ನೂ ಸಮಯ ಇದೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗೋಕೆ? ಇನ್ನೂ ಟೈಮ್ ಇದೆ, ಏನೂ ತೊಂದರೆ ಆಗೋದಿಲ್ಲ, ಎಲ್ಲ ಸರಿಪಡಿಸ್ಕೊಂಡು ಹೋಗೋಂಥ. ಯಾರು ನಿರ್ಧಾರ ತಗೋತಾರೆ, ಯಾರು ತಗೋಬಾರ್ದು ಅನ್ನೋ ತೀರ್ಮಾನ ಮನೇಲಿ ಮಾತಾಡಿ ನಾನು ಬೀದಿಲಿ ಚರ್ಚೆ, ಅದಕ್ಕೆ ಉತ್ತರ ಕೊಡಲ್ಲ. ನಮ್ಮನೆ ಕೇಳಿ, ನಮ್ಮನೆ ಮಕ್ಕಳು ನಮ್ಮನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದು ಅದೇನು ದೊಡ್ಡ ವಿಷಯ ಅಲ್ಲ. ಈ ರಾಜ್ಯದ, ಈ ದೇಶದ ಇತಿಹಾಸದಲ್ಲೇ ಹಲವಾರು ಸಂದರ್ಭದಲ್ಲಿ ಯಾರ್ಯಾರನ್ನು ಬೆಳೆಸಿದಂಥಕ್ಕಂಥವ್ರನ್ನೇ ಈಗ ಮಹಾಭಾರತದ ಒಂದೊಂದು ಸನ್ನಿವೇಶ ತಗೊಂಡೋದಾಗ ಏನೇನು ನಡೆದಿದೆ ಅದೇ ಥರ ಇದು ನಡೀತಾ ಇರ್ತದೆ. ಅದನ್ನು ಸರಿಪಡಿಸೋ ಶಕ್ತಿ ಇದೆ. ಓಕೆ, ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮ್ಮ ಮನೆ ಮಕ್ಕಳು, ನಾವು ಮನೆಯಲ್ಲಿ ತೀರ್ಮಾನ ಮಾಡ್ಕೋತೀವಿ, ಮಾತಾಡ್ತೀವಿ ಅಂತ. ಆದರೆ ಸದ್ಯದ ಸನ್ನಿವೇಶವನ್ನು ನೋಡಿದ್ರೆ ಕುಮಾರಸ್ವಾಮಿ ಅವರ ಮಾತನ್ನು ಪ್ರಜ್ವಲ್ ಆಗಲಿ, ಸೂರಜ್ ಆಗಲಿ ಅಥವಾ ಭವಾನಿ ರೇವಣ್ಣ ಅವರಾಗಲಿ ಕೇಳುವ ಪರಿಸ್ಥಿತಿ ಇದೆಯಾ? ಬಹಿರಂಗವಾಗಿ ಮಾತನಾಡಿಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ಮನೆಯ ಒಳಗಡೆ ಬಗೆಹರಿಸ್ಕೊಳ್ಬಹುದಾದಂತಹ ವಿಚಾರ ಅಂತ ಅನಿಸುತ್ತಾ ಸದ್ಯಕ್ಕೆ ಅಂತ? ಹೌದು ಅರವಿಂದ್, ಏನು ಕುಮಾರಸ್ವಾಮಿಯವರು ಇಲ್ಲಿ ಬಂದು ತೀರ್ಮಾನ ಮಾಡೋದು ತುಂಬ ಕಷ್ಟಕರನೇ ಅಂತ ಹೇಳ್ಬೋದು. ಯಾಕೆಂದರೆ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ಒಂದು ಹೇಳಿಕೆ ಏನಿದೆ, ಹಾಸನ ಜಿಲ್ಲೆಯನ್ನು ರೇವಣ್ಣ ಅವರು ಅರಿತಷ್ಟು ಯಾವ ವ್ಯಕ್ತಿಯೂ ಸಹ ಅರಿತಿಲ್ಲ, ಅಂತಹ ವ್ಯಕ್ತಿ ಭೂಮಿ ಮೇಲೆ ಇಲ್ಲ. ಹಾಗಾಗಿ 15 ವರ್ಷಗಳಿಂದಲೂ ಸಹ ಹಾಸನ ಜಿಲ್ಲೆಯಲ್ಲಿ JDS ಪಕ್ಷವನ್ನು ಸಂಘಟನೆ ಮಾಡಿ 6-7 ಶಾಸಕರು ಗೆಲ್ಲಕ್ಕೆ ರೇವಣ್ಣ ಅವರ ಕಾರಣ. ಹಾಗಾಗಿ ಅವರೇ ಟಿಕೆಟನ್ನು ತೀರ್ಮಾನ ಮಾಡ್ತಾರೆ ಅಂತ ಹೇಳಿದರೆ ಇದು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರು ಇಲ್ಲಿ ಅಗತ್ಯ ಇಲ್ಲ, ರೇವಣ್ಣನವರೇ ಇಲ್ಲಿ ಅಂತಿಮ ಅನ್ನೋದು ಸೂರಜ್ ರೇವಣ್ಣ ಹೇಳಿಕೆ ಗೊತ್ತಾಗ್ತದೆ. ಹಾಗಾಗಿಯೇ ಏನು ಕುಮಾರಸ್ವಾಮಿ ಅವರು ಈಗ ಭಾವುಕರಾಗಿ ಮಾತುಗಳನ್ನು ಆಡಿರ್ತಕ್ಕಂಥದ್ದು. ಒಂದೆಡೆ ಅವರು ಪಂಚರತ್ನ ಯಾತ್ರೆಯಲ್ಲಿ ಸಾಕಷ್ಟು ಬ್ಯುಸಿಯಾಗಿ ಬಿರುಸಿನಿಂದ ಎಲ್ಲೆಡೆ ಪಕ್ಷ ಸಂಘಟನೆ ಮಾಡ್ತಾರೆ. ಹಾಸನದಲ್ಲಿ ಇಷ್ಟೊತ್ತಿಗಾಗಲೇ ಪಂಚರತ್ನ ಯಾತ್ರೆ ಮುಗಿದು ಹೋಗಬೇಕಾಯ್ತು. ಆದರೆ ಯಾವಾಗ ಹಾಸನ ವಿಧಾನಸಭಾ ಟಿಕೆಟ್ ಗೊಂದಲ ತಾರಕಕ್ಕೇರ್ತೋ ಆಗ ಕುಮಾರಸ್ವಾಮಿ ಅವರು ಇತ್ತ ಸ್ವಲ್ಪ ಬರಲಿಕ್ಕೆ ಮನಸ್ಸು ಮಾಡ್ತಾರೆ. ಯಾಕೆಂದರೆ 3 ಕ್ಷೇತ್ರಗಳಲ್ಲಿ ಈಗಾಗಲೇ ಅಭ್ಯರ್ಥಿಗಳ ಗೊಂದಲ ಇದೆ. ಅದರಲ್ಲೂ ಅತಿ ಹೆಚ್ಚಾಗಿ ಹಾಸನ ವಿಧಾನಸಭಾ ಕ್ಷೇತ್ರ ಏನಿದೆ ಅಲ್ಲಿ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟರೆ ಕುಟುಂಬ ರಾಜಕಾರಣದಿಂದ ಹಣಪಟ್ಟಿ ಬರ್ತದೆ ಎಂಬ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಈಗಾಗಲೇ ಏನು ಈ ಕುಟುಂಬ ಕಲಹ ಏನು ನಡೀತಾ ಇದೆ ಇದು ವಿರೋಧ ಪಕ್ಷಗಳಿಗೆ ಅಸ್ತ್ರವಾಗಿದೆ. ನಿನ್ನೆ ಸಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡಿದರೆ, CT ರವಿ, ಈಶ್ವರಪ್ಪ ಎಲ್ಲರೂ ಸಹ ಮಾತಾಡಿದರೆ ಇದು ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯನ್ನು ಕುಗ್ಗಿಸಿದಂತೆ ಕಾಣ್ತಾ ಇದೆ. ಒಟ್ಟಿನಲ್ಲಿ ಹಾಸನದ ವಿಧಾನಸಭಾ ಕ್ಷೇತ್ರ ಏನಿದೆ ಇದನ್ನು ಟಿಕೆಟ್ ಫೈನಲೈಸ್ ಮಾಡೋದು ರೇವಣ್ಣ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆದ್ದರಿಂದಲೇ ರೇವಣ್ಣ ಅವರು ಮೌನವನ್ನು ವಹಿಸಿದರೆ, ಆದರೆ ಆ ಮೌನದ ಹಿಂದಿನ ತಂತ್ರಗಾರಿಕೆ ಏನು ಎಂಬುದನ್ನು ರೇವಣ್ಣ ಅವರೇ ಸ್ಪಷ್ಟಪಡಿಸಬೇಕು. ಆದರೆ ದೇವೇಗೌಡರ ಆರೋಗ್ಯದಲ್ಲಿ ಏರುಪೇರಾಗಿದ್ದರಿಂದ ಅವರು ಈ ವಿಚಾರದಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳೋದು ಕಷ್ಟ ಅಂತೇಳಿ ಕುಮಾರಸ್ವಾಮಿ ಅವರ ಹೇಳಿಕೆಯಿಂದಲೇ ಗೊತ್ತಾಗ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು ಶಶಿಧರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.